ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಭಜರಂಗ ದಳದ ಕಾರ್ಯಕರ್ತ ಹರ್ಷ ಕಗ್ಗೋಲೆ ಆಯಿತು ನಿನ್ನೆ ರಾತ್ರಿ ಶಿವಮೊಗ್ಗ ಇಡೀ ಸಿಟಿ ಒಂತರ ಬಿಗುವಿನ ವಾತಾವರಣ ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ರವಿವರ್ಮ ಬೀದಿ ಆಜಾದ್ ನಗರ ಕಲ್ಲು ತೂರಾಟ ಕೂಡ ಆಯಿತು ಬ್ರೇಕಿಂಗ್ ನ್ಯೂಸ್ ಕಿಡಿಗೇಡಿಗಳಿಂದ ಮೂರು ಬೈಕ್ ಸೇರಿ ನಾಲ್ಕು ವಾಹನಗಳಿಗೆ ಬೆಂಕಿ ಹಾಕಿದ್ರು ನೋಡ್ತಿದ್ದಾಗೆ ಸುಟ್ಟು ಕರ್ಕಲಾಗೋಯ್ತು ಶಿವಮೊಗ್ಗ ಸಿಟಿ ರವಿವರ್ಮ ರಸ್ತೆ ಅಲ್ಲಿ ನಡೆದಿರುವಂತಹ ಘಟನೆ ಅದು ರವಿವರ್ಮ ಬೀದಿಯಲ್ಲಿ ರಾತ್ರಿಯಿಂದ ಕಲ್ಲು ತೂರಾಟ ಇತ್ತು ಶಿವಮೊಗ್ಗ ನಗರದಾದ್ಯಂತ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ ನಿಷೇಧಾಜ್ಞೆ ಜಾರಿ ಮಾಡಿ ಶಿವಮೊಗ್ಗದ SP ಆದೇಶ ಹೊರಡಿಸಿದ್ದಾರೆ ನಗರದ ಹಲವಾರು ಕಡೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಿದರು ಯಾವಾಗ ಕಲ್ಲು ತೂರಾಟ ಆಗೋಕ್ಕೆ ಶುರುವಾಗುತ್ತೋ ಅವರನ್ನೆಲ್ಲ ಚದುರಿಸಬೇಕಾದಂಥ ಅನಿವಾರ್ಯತೆ ಹಾಗಾಗಿ ಮಧ್ಯರಾತ್ರಿ 1 ಗಂಟೆಯಲ್ಲೆಲ್ಲ ಲಾಠಿ ಪ್ರಹಾರ ಆಗ್ತಾ ಇತ್ತು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ಕಾಂತೇಶ್ ಬಿಜೆಪಿಯ ಜಿಲ್ಲಾ ಸದಸ್ಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಕಾಂತೇಶ್ ಅಂತ ಕಾಂತೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಏನಾಯ್ತು ಕಾಂತೇಶ್ ಅವರೇ ಇದು ಈ ದೇಶದಲ್ಲಿ ದುಷ್ಟ ಮುಸಲ್ಮಾನರು ಏನ್ ಮಾಡ್ಬೇಕು ಅಂತ ಹೊರಟಿದಾರೆ ಅಂತ ಖಂಡಿತವಾಗಿ ನಮ್ ಯಾರಿಗೂ ಕೂಡ ಗೊತ್ತಿಲ್ಲ ಹೆಂಗ್ ಗೊತ್ತಾಯ್ತು ನಿಮ್ಗೆ ಇದು ಕಮ್ಯುನಲ್ ಅಂತ ಹೆಂಗ್ ಅನಿಸ್ತು 100ಕ್ಕೆ 100 ಭಾಗ ಅನುಮಾನ ಯಾಕೆ ಹೇಳಿ ಒಬ್ಬನೇ ಒಬ್ಬ ಹಿಂದೂ ಸಾಮಾನ್ಯ ಹಿಂದೂ ಕಾರ್ಯಕರ್ತ ಪ್ರತಿಯೊಬ್ಬರಿಗೂ ಕೂಡ ಬೇಕಾದಂತ ಕಾರ್ಯಕರ್ತ ಒಬ್ಬ ಟೀ ಕುಡಿಯೋಕೆ ಹೋದಂತ ಸಂದರ್ಭದಲ್ಲಿ 3-4 ಜನ ಮುಸಲ್ಮಾನರು ಬಂದು ಮಾರಣಾಂತಿಕ ಹಲ್ಲೆ ಮಾಡ್ತಾರಲ್ಲ ಈ ಮುಸಲ್ಮಾನರು ಇನ್ನು ಏನ್ ಈ ದೇಶ ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಅಂತ ಖಂಡಿತವಾಗೂ ಗೊತ್ತಿಲ್ಲ ಆದ್ರೆ ಇದು ನಿಜಕ್ಕೂ ಕೂಡ ದುರ್ದೈವ ನಮ್ಮೊಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ತೀರ್ಕೊಂಡು ಹೋಗಿರೋದು ಯಾರಿಗೂ ಕೂಡ ಕಾಂತೇಶ್ ಅವರೇ ಯಾಕೆ ಈ ಹರ್ಷ ಯಾಕೆ ಟಾರ್ಗೆಟ್ ಆದ ಅನಿಸ್ತು ನಿಮ್ಗೆ ಅವನೊಬ್ಬ ಹಿಂದೂ ಪರ ಹೋರಾಟಗಾರ ಎಷ್ಟೊಂದ್ ಜನ ಇದಾರಲ್ಲ ಎಷ್ಟೊಂದ್ ಜನ ಗೋ ರಕ್ಷಣೆ ಮಾಡೋದ್ರ ಮೊದಲನೇ ಪಾತ್ರ ಅವನದೇ ಇರ್ತಿತ್ತು ಈ ಗೋ ರಕ್ಷಣೆ ಮಾಡೋರು ಈ ಹಿಂದುತ್ವ ಉಳಿಸೋದವ್ರಿಗೆ ಇವರೆಲ್ಲ ಟಾರ್ಗೆಟ್ ಮಾಡ್ತಿರೋದು ಈ ಮುಸಲ್ಮಾನರಿಗೆ ಇನ್ನೂ ಕೂಡ ಏನಾಗ್ಬೇಕು ಅಂತ ಖಂಡಿತವಾಗಿ ನನಗೆ ಗೊತ್ತಿಲ್ಲ ಆದ್ರೆ ಬರೋ ದಿನಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೊಂತೀನಿ ಯಾರು ಇವತ್ತು ಹತ್ಯೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತನ ಆದಷ್ಟು ಬೇಗ ಅವ್ರು ಹಿಡಿಬೇಕು ಅಂತ ಇವ್ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳಕ್ ಇಷ್ಟಪಡ್ತೀನಿ ಬಹಳ ದೊಡ್ಡ ಕನ್ಸರ್ನ್ ಏನ್ ಗೊತ್ತಾ ಕಾಂತೇಶ್ ಅವರೇ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಅಫ್ಕೋರ್ಸ್ ನಿಮ್ ಅಪ್ಪಾಜಿ ಅವರು ಇದ್ದಾರೆ ಅವರು ದೊಡ್ಡ ಮಿನಿಸ್ಟರ್ ಆಗಿದ್ದಾರೆ ಆ ಭಾಗದವ್ರು ಪವರ್ಫುಲ್ ಲೀಡರು ಗೃಹ ಸಚಿವರಿದ್ದಾರೆ ಅವರು ಆ ಭಾಗದವರಿದ್ದಾರೆ ಎಲ್ಲ ಒಂದು ಕಡೆ ಜನಕ್ಕೆ ಆತಂಕ ಮತ್ತು ಭಯ ಏನಪ್ಪ ಅಂದರೆ ಏನಪ್ಪ ಈ ಜಿಲ್ಲೆಯಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಅದು ನೋಡ್ತಿದ್ದಾಗೇನೆ ಹಿಂಗೆ ಬಂದು ಯಾರೋ ಹೊಡೆದೋಗ್ಬಿಟ್ಟು ಸಾಯಿಸ್ಬಿಟ್ಟು ಹೋಗ್ಬಿಡ್ತಾರಲ್ಲ ಏನು ರಕ್ಷಣೆ ಇಲ್ವಾ ಅನಿಸಲ್ವಾ ಕಾಂತೇಶ್ ಅವರೇ ಖಂಡಿತವಾಗಿ ನಾವು ಫೇಲ್ ಆಗಿದ್ದೀವಿ ಸರ್ ನಾವು ಖಂಡಿತವಾಗಿ ಫೇಲ್ ಆಗಿದ್ದೀವಿ ಆದ್ರೆ ನಮ್ಮೊಬ್ಬ ಕಾರ್ಯಕರ್ತನ ಇವತ್ತು ಕಳ್ಕೊಂಡಿದೀವಲ್ಲ ಎಲ್ಲಿ ನಾವು ಅದನ್ನ ಬರೋ ದಿನಗಳಲ್ಲಿ ಇದನ್ನ ತಕ್ಕ ಶಾಸ್ತಿ ನಾವು ಮಾಡ್ಲೇಬೇಕಾಗತ್ತೆ ಇಲ್ಲಾಂದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಹಿಂದುತ್ವಕ್ಕೆ ಮತ್ತೆ ಈ ದೇಶದ ರಕ್ಷಣೆಗೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಇರಬೇಕು ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೇನೆ ಅಪ್ಪಾಜಿ ಅವರು ಅಂದ್ರೆ K. Shivappan ಜೊತೆ ಮಾತಾಡಿದ್ರೆ ಏನಂದ್ರು ಅಪ್ಪಾಜಿ ತಂದೆಯವರು ನೊಂದ್ಕೊಂಡಿದ್ದಾರೆ ಸರ್ ಆದ್ರೆ ನಮ್ಮ ಪ್ರಮುಖ ಕಾರ್ಯಕರ್ತ ಅವರು ಇವತ್ತು ವಿಧಾನಸಭೆಯಲ್ಲಿ ಇರೋದ್ರಿಂದ ಇವತ್ತು ಧರಣಿ ಇರೋದ್ರಿಂದ ಬರ್ಲಿಕ್ಕೆ ಆಗ್ತಿಲ್ಲಪ್ಪ ಸ್ವಲ್ಪ ಎಲ್ಲ ಸೇರ್ಕೊಂಡು ಅಟೆಂಡ್ ಮಾಡಿ ಅಂತ ಹೇಳಿದ್ರಲ್ಲ ಪ್ರತಿಯೊಂದು ಮಾಹಿತಿನೂ ಕೂಡ ಅವ್ರು ತಗೊಂತಾ ಇದ್ದಾರೆ ಓಕೆ ಇತ್ತೀಚೆಗೆ ಹೇಗಿತ್ತು ಹರ್ಷನ ವ್ಯಕ್ತಿತ್ವ ಬಿಹೇವಿಯರ್ ಎಲ್ಲ ಸರ್ ಅವ್ನು ತುಂಬಾ ಒಳ್ಳೆ ಹುಡುಗ ಯಾವತ್ತೂ ಕೂಡ ಯಾರ ತಂಟೆಗೂ ಅವ್ನು ಹೋಗ್ತಾ ಇರ್ಲಿಲ್ಲ ಅವನಾಯ್ತು ಅವ್ನ ಕೆಲಸ ಆಯ್ತು ಅವ್ನ ಕಾರ್ಯ ಆಯ್ತು ಈ ರೀತಿ ಇದ್ದಂತ ಹುಡುಗ ಅಂದ್ರೆ ಇವತ್ತು ಟಾರ್ಗೆಟ್ ಆಗಿದ್ದಾನೆ ಅಂದ್ರೆ ಯಾರು ಕೊಲೆ ಬೆದರಿಕೆ ಹಾಕೋದು ಆ ಥರದೇನು ನಡೆದಿರ್ಲಿಲ್ವಾ ಕಾಂತೇಶ್ ಅವರೇ ಸರ್ ಇಲ್ಲ ಅವ್ನು ಅದೇ ಹೇಳ್ತೀನಲ್ಲ ಒಂದ್ ರೀತಿ ಏನ್ ಹೇಳ್ಬೋದು ಅಂದ್ರೆ ಅಗ್ನಿ ಇದ್ದಂಗ ಅವನೊಂಥರ ಯಾವತ್ತೂ ಕೂಡ ಜೊತೆಗೆ ಎಲ್ರ ಜೊತೆಗೆ ತುಂಬಾ ಚೆನ್ನಾಗಿರ್ತಾ ಇದ್ದ ಕಷ್ಟಕ್ಕೆ ಬಡವರಿಗೆ ಕಷ್ಟಕ್ಕೆ ಪ್ರತಿಯೊಂದಕ್ಕೂ ಕೂಡ ಸ್ಪಂದಿಸ್ತಾ ಇದ್ದ ವ್ಯಕ್ತಿತ್ವ ಹೇಗೆ ಸಾಫ್ಟ್ ಅಥವಾ ಒಂದ್ ಸ್ವಲ್ಪ ರೆಬಲ್ ನೇಚರ್ ಸಾಫ್ಟ್ ಸರ್ ಯಾವತ್ತೂ ಕೂಡ ಸಾಫ್ಟ್ ಅವನು ಮನೆಯಲ್ಲೆಲ್ಲ ಹೆಂಗೆ ಕಾಂತೇಶ್ ಅವ್ರ ಕುಟುಂಬ ಕುಟುಂಬದಲ್ಲಿ ಅವ್ರದ ತಂದೆ ಇರ್ಲಿಲ್ಲ ಕಷ್ಟದಲ್ಲಿ ತಂದೆಯವ್ರು ಬದುಕಿಲ್ವಾ ಇದಾರೆ ಬಡ ಕುಟುಂಬ, ತೀರಾ ಶ್ರೀಮಂತ ಕುಟುಂಬ, ಬಡ ಕುಟುಂಬ. ಅಕ್ಕ ಒಬ್ರು ಬೆಂಗಳೂರಿನಲ್ಲಿ ಮದುವೆ ಆಗಿದ್ದಾರೆ, ಇನ್ನೊಬ್ರು ಕೆಲಸ ಮಾಡ್ತಾ ಇದಾರೆ. ಬಡ ಕುಟುಂಬ, ಒಬ್ಬನೇ ಗಂಡ್ಮಗ, ಒಬ್ಬನೇ ಗಂಡ್ಮಗ, ಒಬ್ಬ ಅಕ್ಕ ಒಬ್ಬ ತಂಗಿ, ಎರಡು ಹೆಣ್ಮಕ್ಳು. ಅಕ್ಕ ತಂಗಿ ಅಂತ ಗೊತ್ತಿಲ್ಲ, ಎರಡು ಹೆಣ್ಮಕ್ಳು. ಸೊ ಮನೆಯ ಒಂದು ದೊಡ್ಡ ಆಧಾರ ಸ್ತಂಭ ಮುರಿದೋಯ್ತು. ಖಂಡಿತವಾಗಿ ಮನೆಗೆ ಯಾರು ಆಧಾರ ಸ್ತಂಭ ಇಲ್ಲ ಈಗ. ಏನಂತಾರೆ ಹುಡುಗರು? ಏನಂತ ರಾತ್ರಿಯಿಂದ ನಿಮ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿರ್ತಾರಣ್ಣ, ಹಿಂಗಾಗಿದೆ ಅಂತೆಲ್ಲ. ನಾನು ಹೋಗಿದ್ದೆ ಸರ್, ಅಲ್ಲೇ ಹೋಗಿದ್ದೆ ನಾನು ಕೂಡ. ಓಕೆ. ನಮ್ಮೆಲ್ಲರೂ ಕೂಡ ಒಂದ್ ರೀತಿ ಅನಾಥ ಭಾವನೆನೇ ಮೂಡ್ತಲ್ಲಿ. ಈ ರೀತಿಯಾದಂತ ಕಾರ್ಯಕರ್ತನ ನಾವು ಕಳ್ಕೊಂತ ಹೋದ್ರೆ ಹೇಗೆ? ಹಿಂದೂ ರಾಷ್ಟ್ರ ಅಂತ ನಾವು ಅಂತೀವಿ, ಆದ್ರೆ ಈ ರೀತಿ ಒಬ್ಬೊಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ನಾವು ಕಳ್ಕೊಂತ ಹೋದ್ವಿ ಅಂದ್ರೆ ಯಾವ ರೀತಿ ಆಗತ್ತೆ ಅನ್ನೋದು ನಿಜಕ್ಕೂ ಕೂಡ ಈ ದೇಶದಲ್ಲಿ ಯಾರ್ದು ನಡೀತಾ ಇದೆ. ನಾವೆಲ್ಲರೂ ಕೂಡ ಏನ್ ಇಂಟೆನ್ಷನ್ ಈ ತರದ್ದು ಮಾಡಕ್ಕೆ? ಅದೇ ಹೇಳ್ತೀನಿ, ಒಟ್ಟಾರೆ ಅವರಿಗೆ ಹಿಂದುತ್ವದಕ್ಕೆ ಯಾರು ಹೋರಾಟ ಮಾಡ್ತಾರೆ, ಗೋರಕ್ಷಣೆ ಯಾರು ಮಾಡ್ತಾರೆ, ಅವ್ರುಗಳ ಟಾರ್ಗೆಟ್. ಮೊನ್ನೆ ತೀರ್ಥಹಳ್ಳಿಲೂ ಕೂಡ ತಾವು ನೋಡಿರ್ಬೋದು, ಶರತ್ ಮತ್ತೆ ಇನ್ನು ಸಹಚರರು ಗೋ ರಕ್ಷಣೆ ಮಾಡಂತ ಸಂದರ್ಭದಲ್ಲಿ ಇದೇ ಮುಸಲ್ಮಾನರು ಒಂದು ಬೈಕ್ ನಲ್ಲಿ ಬಂದು ಆಟೋ ಡಿಕ್ಕಿ ಮಾಡಿ ಆ ಹುಡುಗರಿಗೆಲ್ಲ ಪಾಪ ಆ ಬಜರಂಗ್ ದಳದ ಕಾರ್ಯಕರ್ತರಿಗೆ ನಾವು ಮಣಿಪಾಲಿಗೆ ಅಡ್ಮಿಟ್ ಮಾಡಿ ದೇವರ ಆಶೀರ್ವಾದದಿಂದ ಅವರೆಲ್ಲರೂ ಕೂಡ ವಾಪಸ್ ಬಂದ್ರು. ಆದ್ರೆ ಇವತ್ತು ಇದೇ ತರ ಮುಂದುವರಿತಾ ಇದೆ. ಒಂದು ತೀರ್ಥಹಳ್ಳಿಲಿ ಆಯ್ತು, ದೇವ್ರ ದಯದಿಂದ ಅವ್ರ ಹುಡುಗರು ಬದುಕ್ ಬಂದ್ರು. ಇವತ್ತು ನಮ್ಮ ಹರ್ಷನ್ ನಾವು ಕಳ್ಕೊಂಡ್ವಿ. ಇದು ಎಲ್ಲಿವರೆಗೂ ಅಂತ ಖಂಡಿತವಾಗೂ ಗೊತ್ತಾಗ್ತಾ ಇಲ್ಲ. ಮುಸಲ್ಮಾನರಿಗೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಖಂಡಿತವಾಗಿ ನಾವೆಲ್ಲರೂ ಕೂಡ. ಕಾಂತೇಶ್ ಅವರೇ, ನೀವು ಆರೋಪ ಮಾಡಿರುವ ಹಾಗೆ ಅವರೇ ಮಾಡಿದ್ದೆ, ಆದರೆ ನೀವು ಏನಾದ್ರು ಸಿಸಿಟಿವಿ ಕ್ಯಾಮ್ರಾ ಹತ್ರದೆಲ್ಲ ಒಂದಷ್ಟು ಮಾಹಿತಿ ಗೊತ್ತಾಯ್ತಾ ಏನಾದ್ರು? ಡಿಪಾರ್ಟ್ಮೆಂಟ್ ಇದೆ ಸರ್, ಅದು ನಾವು ನೋಡೋದಲ್ಲ, ನಾವು ನೀವು ನೋಡೋದಲ್ಲ, ಡಿಪಾರ್ಟ್ಮೆಂಟ್ ಕೆಲಸನೇ ಅದು ಅವ್ರು ಮಾಡ್ಬೇಕಾಯ್ತು. ನೀವು ಅಲ್ಲಿ ಅವರಲ್ವಾ, ನಿಮ್ಗೆ ಇನ್ನೂ ಮಾಹಿತಿ ಬೇಕು ಸಿಕ್ಕಿರುತ್ತೆ ಅಂತ ಕೇಳ್ತಾ ಇದೀನಿ ಅಷ್ಟೇ. 100ಕ್ಕೆ 100 ಭಾಗ ಸರ್, ಇದನ್ನ ಬೇರೆ ಯಾರು ಮನೆಯಲ್ಲಿ ಮನೆಯವ್ರಿಗೆ ಯಾರು ಹೊಡೆಯಲ್ಲ. ಹಿತಶಾಹಿ ಶತ್ರುಗಳು ಅಂತೀವಲ್ಲ, ಶತ್ರುಗಳೇ ಮಾಡಂತ ಕೆಲಸಗಳು ಇವು. ಈಗ ನೋಡಿ, ಈ ಕೊಲೆ ಆದ ತಕ್ಷಣ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ತನಕ ಅಲ್ಲೆಲ್ಲ ಕಲ್ಲು ತೂರಾಟ ಆಗುತ್ತೆ. ಆಜಾದ್ ನಗರ, ರವಿವರ್ಮ ಬೀದಿ, ಅದೆಲ್ಲ ಬೈಕ್ಗಳಿಗೆ ಬೆಂಕಿ ಹಾಕ್ತಾರೆ. ಏನಿದು ಕಾಂತೇಶ್ ಅವರೇ? ಸರ್ ಅದೇ ಈಗ ಏನಾಗತ್ತೆ, ಒಬ್ಬ ವಿಷಯ ನಮ್ಮ ಸ್ನೇಹಿತನ ಕಲ್ತ್ಕೊಂಡಂತ ಸಂದರ್ಭದಲ್ಲಿ ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಅನ್ನೋದು ಖಂಡಿತವಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ಒಬ್ಬ ಹುಡುಗನ ಒಬ್ಬ ಹಿಂದುತ್ವವಾದಿ ಹುಡುಗನ್ ನಾವು ಕಳ್ಕೊಂಡ್ವಲ್ಲ, ಇದರ ಆತಂಕ ನಮ್ಮೆಲ್ಲರೂ ಕೂಡ ಇರೋದು. ಈಗ ಏನ್ ಡಿಸೈಡ್ ಮಾಡ್ತಿದ್ರಿ ನೀವೆಲ್ರು? ಈಗ ಎಂತ ಓದೋನ್ ಮತ್ ಬರಕ್ ಆಗ್ತದ? ಓದೋನ್ ಏನ್ ಮತ್ತೇನ್ ಬರಕ್ ಆಗಲ್ಲ. ಅಂದ್ರೆ ಸರ್ಕಾರಕ್ಕೆ ಮತ್ತೆ ಡಿಪಾರ್ಟ್ಮೆಂಟಿಗೆ ಆದಷ್ಟು ಬೇಗ ಅವನನ್ನ ಯಾರು ಹತ್ಯೆ ಮಾಡಿದ್ದಾರೆ ಅವನನ್ನ ಹಿಡಿಬೇಕು ಅಂತ ನಾವೆಲ್ಲರೂ ಕೂಡ ಕೇಳ್ಕೊತೀವಿ. ಅಫ್ಕೋರ್ಸ್ ನಿಮ್ಮ ಮಾತಲ್ಲಿ ನನಗೆ ಆಕ್ರೋಶವೂ ಕಾಣಿಸ್ತಿದೆ ಮತ್ತು ನೋವು ಕಾಣಿಸ್ತಾ ಇದೆ. ನೋವು ಅನ್ನೋಕ್ಕಿಂತನೂ ಕೂಡ ಒಬ್ಬ 25-26 ವರ್ಷದ ತರುಣ, ಮನೆಗೆ ಆಧಾರ ಸ್ತಂಭ. ನಮ್ಮೆಲ್ಲರೂ ಕೂಡ ಒಂದು ಆಸ್ತಿ, ಕೇವಲ ಅವ್ರ ಮನೆಗೆ ಮಾತ್ರ ಆಸ್ತಿ ಅಲ್ಲ ಅವನು, ನಮ್ಮೆಲ್ಲರೂ ಕೂಡ ಹಿಂದುತ್ವವಾದಿ, ಈ ತರ ಗೋರಕ್ಷಕ. ಇಂಥವ್ರನ್ನ ನಾವು ಕಳ್ಕೊಂತೀವಿ ಅಂದ್ರೆ ತುಂಬಾ ಆತಂಕ ಆಗತ್ತೆ ಮತ್ತೆ ತುಂಬಾ ನೋವು ಕೂಡ ಆಗತ್ತೆ. ಪೊಲೀಸರು ಏನಂದ್ರು ಸರ್? ಏನಾಗ್ತಿದೆ ಸರ್ ಈಗ? ಮಗ ಅದೇ ಈಗ ಎಲ್ಲ ಶಾಲಾ ಕಾಲೇಜುಗಳು ರಜೆ ಕೊಟ್ಟಿದ್ದಾರೆ. ಈಗ ಆದಷ್ಟು ಅದೇ ಒಂದು ಇನ್ನು ಪೋಸ್ಟ್ ಮಾರ್ಟಮ್ ಆಗ್ಬೇಕು. ಪೋಸ್ಟ್ ಮಾರ್ಟಮ್ ಆದ ನಂತರ ಬಾಡಿ ಬರ್ತದೆ. ಎಷ್ಟು ಗಂಟೆಗೆ ಪೋಸ್ಟ್ ಮಾರ್ಟಮ್ ಸರ್? ಮೆಗ್ಗಾನ್ ಆಸ್ಪತ್ರೆ ಅಲ್ವಾ ಸರ್? ಮೆಗ್ಗಾನ್ ಆಸ್ಪತ್ರೆ ಇದೆ. ಎಷ್ಟು ಗಂಟೆಗೆ ಇದೆ ಸರ್ ಪೋಸ್ಟ್ ಮಾರ್ಟಮ್? ಈಗ ಮುಗಿಯೋ ಸರ್, 8:30-9 ಗಂಟೆ ಒಳಗೆ ಬಾಡಿ ಕೊಡ್ತಾರೆ. ಅದಾದ್ಮೇಲೆ ಏನ್ ಪ್ಲಾನ್ ಸರ್? ಪ್ಲಾನ್ ಅಂತ ಏನಿಲ್ಲ ಸರ್, ನೋಡೋಣ ಸರ್, ದೊಡ್ಡವರೆಲ್ಲ ಏನ್ ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು. ಯಾರು ಅದರ ಮುಂದಾಳತ್ವ ತಗೊಂಡ್ರು ಸರ್? ಈಗ ಎಲ್ಲ ಹಿಂದುತ್ವವಾದಿ ಹುಡುಗರು. ಈಗ 100,000 ಸಂಖ್ಯೆಯಲ್ಲಿ ಜನ ಇದಾರೆ ಈಗ ಅಲ್ಲಿ ಮೆಗ್ಗಾನಲ್ಲಿ. ಸರ್ ನಾವು ಯಾವತ್ತೂ ಕೂಡ ಶಿವಮೊಗ್ಗ ನಗರನ ಶಾಂತಿಯುತ ಕಾಪಾಡ್ಕೊಂಡ್ ಬರ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಹೋಗ್ತಿರೋರು. ನಮ್ಮ ಮಲ್ನಾಡು ಹಾಗೆ ಇರಬೇಕು ಅಂತ ನಾವು ಭಾವಿಸ್ತೀವಿ ಸರ್. ನಾವು ಕೂಡ ಅದೇ ತರ ಅನ್ಕೊಂಡಿರೋದು. ಇವ್ರನ್ನ ಯಾರೋ ಒಬ್ಬ ಅಮಾಯಕನ್ ತೆಗಿತಿದ್ದಂಗೆ ನಾವೇನೋ ಸಾಧಿಸ್ಬಿಟ್ವಿ ಅಂತ ಹೊರಡ್ತಿದಾರಲ್ಲ, ಇದು ಯಾವುದೇ ಕಾರಣಕ್ಕೂ ನಡೆಯಲ್ಲ. ತಾತ್ಕಾಲಿಕವಾದಂತ ಯಶಸ್ಸು ಅವ್ರಿಗೆ ಸಿಕ್ಕಿರ್ಬೋದು, ಆದ್ರೆ ಬರೋ ದಿನಗಳಲ್ಲಿ ಈ ದೇಶಕ್ಕೊಬ್ಬ ನಾಯಕ ಸಿಕ್ಕಿರೋ ನರೇಂದ್ರ ಮೋದಿ. ಎಲ್ರನ್ನೂ ಕೂಡ ಒಟ್ಟಿಗೆ ತಗೊಳ್ಬೇಕು ಅಂತ ತೀರ್ಮಾನ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರು ಇಂಥವೆಲ್ಲ ಯೋಚನೆ ಮಾಡಿರ್ತಾರೆ ಏನೇನ್ ಮಾಡಬೇಕು ಅಂತ. ಬರೋ ದಿನಗಳಲ್ಲಿ ತಕ್ಕ ಶಾಸ್ತಿ ಖಂಡಿತವಾಗಿ ಹಾಗೆ. ಕೊನೆ ಒಂದು ಮೆಸೇಜ್ ಕೊಡಿ ಶಿವಮೊಗ್ಗದವ್ರಿಗೆ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಏನ್ ಹೇಳಕ್ ಬಯಸ್ತೀರಿ ಕಾಂತೇಶ್ ಅವ್ರೆ? ನಾನು ಶಿವಮೊಗ್ಗ ಜನತೆ ಕೇಳ್ಕೊಳೋದಿಷ್ಟೇ, ನಿಜಕ್ಕೂ ಕೂಡ ನಾವೆಲ್ಲರೂ ಇವತ್ತು ನೋವಲ್ಲಿ ಇದೀವಿ. ಈ ನೋವು ಶಾಶ್ವತವಾದಂತ ನೋವಲ್ಲ, ಇದು ತಾತ್ಕಾಲಿಕವಾದಂತ ನೋವು. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನನಗೆ ಖಂಡಿತವಾಗಿ ಯಶಸ್ಸು ಸಿಗತ್ತೆ ಅಂತ ನಾನು ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಂತೀನಿ. ಶಾಂತಿಯಿಂದ ನಾವೆಲ್ಲರೂ ಕೂಡ ಇರೋಣ ಅಂತ ಒಂದು ಸಂದರ್ಭ. ಹರ್ಷ ಅವರ ಕುಟುಂಬದವರ ಜೊತೆ ಇರ್ತೀರಿ 100% ಇಡೀ ಕುಟುಂಬ, ನಮ್ಮ ಕುಟುಂಬ, ನನ್ನ ಕುಟುಂಬ ಅಂತ ತೀರ್ಮಾನ ಮಾಡಿ ನಮ್ಮ ಮುಂದಿನ ದಿನಗಳಲ್ಲಿ ಇರ್ತೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ KE ಕಾಂತೇಶ್ ಅವರು ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸದಸ್ಯರು.